ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಟೆಕ್ಟ್ರಿಕ್ಸ್ ಕನ್ನಡ ಚಾನಲ್. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒಮ್ಮೆ ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ, ಹಾಗೆಯೇ ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆಯೇ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ಹಾಗೆ ಒಂದು ಲೈಕ್ಸ್ ಒಂದು ಕಾಮೆಂಟ್ನಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ಚಾನಲ್ನ ಮಾತ್ರ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿವರೆಗೂ ನೋಡಿ. ಫ್ರೆಂಡ್ಸ್, ಇನಿಮೇಲೆ ನೀವು ವಾಟ್ಸಪ್ ಅಪ್ಲಿಕೇಶನಲ್ಲಿ ಫೋಲನ್ನು ಕ್ರಿಯೇಟ್ ಮಾಡಿ ವೋಟಿಂಗನ್ನು ಶುರು ಮಾಡ್ಬೋದು. ಯಾವ ರೀತಿ ಅಂದರೆ, ನೀವು ಈಗಾಗಲೇ ಯೂಟ್ಯೂಬಲ್ಲಿ ನೋಡಿರ್ತೀರ, ಯೂಟ್ಯೂಬ್ ಚಾನಲ್ ಹೊಂದಿರುವಂಥವರು ಈ ರೀತಿ ಕ್ವಶನನ್ನು ಕೇಳಿ ಅದಕ್ಕೆ ಎರಡು ಅಥವಾ ನಾಲ್ಕು ಆಪ್ಷನನ್ನು ನೀಡಿರ್ತಾರೆ. ಅಲ್ಲಿ ನೀವು ಕರೆಕ್ಟಾದ ಆನ್ಸರ್ನ ಕ್ಲಿಕ್ ಮಾಡ್ಕೊತೀರಾ, ವೋಟ್ ಮಾಡ್ತೀರಾ ಆ ಒಂದು ಆನ್ಸರಿಗೆ. ಸೊ ಇದೇ ರೀತಿ ನೀವು ಇನ್ಮೇಲೆ ವಾಟ್ಸಪ್ನಲ್ಲಿ ನೀವು ಮಾಡ್ಬೋದು. ಅಂದರೆ ವಾಟ್ಸಪ್ಪಲ್ಲಿ ನೀವು ಈಗಾಗಲೇ ಜಾಯ್ನ್ ಆಗಿರುವಂಥ ಗ್ರೂಪಲ್ಲಿ ಈ ರೀತಿ ಫೋಲನ್ನು ಕ್ರಿಯೇಟ್ ಮಾಡಿಕೊಂಡು, ಸೊ ಈ ರೀತಿ ಫೋಲನ್ನು ಕ್ರಿಯೇಟ್ ಮಾಡಿ ವೋಟನ್ನು ಮಾಡೋದ್ರಿಂದ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಮೆಂಬರ್ಸ್ಗಳ ಆನ್ಸರ್ನ ನೀವು ತಿಳ್ಕೊಬೋದು. ಹಾಗೆಯೇ ಅವರ ಒಂದು ಒಪಿನಿಯನ್ ಕೂಡ ನೀವಿಲ್ಲಿ ಈಸಿಯಾಗಿ ತಿಳ್ಕೊಬೋದು. ಯಾವ ರೀತಿ ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿವರೆಗೂ ನೋಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಬಟನ್ ಕೂಡ ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ ಓಪನ್ ನಂತರ ನೀವು ಈಗಾಗಲೇ ಜಾಯ್ನ್ ಆಗಿರುವಂಥ ಗ್ರೂಪನ್ನು ಓಪನ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಕಾಲೇಜ್ ಗ್ರೂಪ್ಸನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ಫಿನ್ ಮಾರ್ಕನ್ನು ನೋಡ್ತಾ ಇರ್ಬೋದು, ಪೇಮೆಂಟ್ ಸೈಡ್ಗೆ ಫಿನ್ ಮಾರ್ಕ್ ಇದೆಯಲ್ಲ ಆ ಒಂದು ಮಾರ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫೋಲ್ ಅಂತ ಆಪ್ಷನ್ ನೋಡ್ತಾ ಇರ್ಬೋದು, ಆ ಆಪ್ಷನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ಇಲ್ಲಿ ಆಸ್ಕ್ ಅ ಕ್ವಶನ್ ಅಂತಿದೆ, ನೀವು ಕ್ವಶನ್ನ ಕ್ರಿಯೇಟ್ ಮಾಡ್ಕೋಬೇಕು ಇಲ್ಲಿ, ಹೂ ಇಸ್ ದಿ ವಿನ್ ದಿ ಮ್ಯಾಚ್ ಅಂತ ಕ್ವಶನ್ ಮಾಡಿಕೊಂಡು ಇಲ್ಲಿ ಇಂಡಿಯಾ ಹಾಗೆ ಬಾಂಗ್ಲಾದೇಶ್ ಅಂತ ಇಲ್ಲಿ ನಾನು ಆಪ್ಷನ್ಸ್ ಕೊಡ್ತೇನೆ. ಆಪ್ಷನ್ಸ್ನ ಕೊಟ್ಟು ನೀವು ಇಲ್ಲಿ ಬೇಕಿದ್ರೆ ಎರಡು ಇಲ್ಲ ಮೂರು ನಾಲ್ಕು ಈ ರೀತಿ ಆಪ್ಷನ್ನ ಕೊಡ್ಬೋದು. ಸೊ ನಾನಿಲ್ಲಿ ಎರಡು ಆಪ್ಷನ್ನ ಕೊಡ್ತೇನೆ. ಆಪ್ಷನ್ ಕೊಟ್ಟಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನಂದು ಫೋಲ್ ಕ್ರಿಯೇಟ್ ಆಗಿದೆ. ಸೊ ನಾನು ಜಾಯ್ನ್ ಆಗಿರುವಂಥ ಗ್ರೂಪಲ್ಲಿ ಫೋಲನ್ನು ಕ್ರಿಯೇಟ್ ಮಾಡಿದ್ದೇನೆ. ಸೊ ಇಲ್ಲಿ ಗ್ರೂಪಲ್ಲಿರುವ ಪ್ರತಿಯೊಬ್ಬರು ಕೂಡ ಇಲ್ಲಿ ವೋಟಿಂಗನ್ನು ಮಾಡ್ಬೋದು. ಅಂದರೆ ನಿಮ್ಮ ಗ್ರೂಪಲ್ಲಿ 500 ಜನನೋ ಅಥವಾ 200 100 ಈ ರೀತಿ ಜನ ಇರ್ತಾರಲ್ಲ, ಪ್ರತಿಯೊಬ್ಬರು ಕೂಡ ಈ ವೋಟಿಂಗನ್ನು ಮಾಡ್ಬೋದು. ಸೊ ನೀವು ಇಲ್ಲಿಗೆ ನೋಡ್ತಾ ಇರ್ಬೋದು ಇಂಡಿಯಾ ಮೇಲೆ 2 ಜನ ವೋಟ್ ಮಾಡಿದ್ದಾರೆ. ಸೊ ಇಲ್ಲಿ ವ್ಯೂ ವೋಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಯಾರು ವೋಟ್ ಮಾಡಿದ ಅಂದ್ರೂ ಕೂಡ ನೀವು ಇಲ್ಲಿ ತಿಳ್ಕೊಬೋದು. ಸೊ ಹಾಗೆಯೇ ನೀವು ಕೂಡ ಇಲ್ಲಿ ವೋಟಿಂಗನ್ನು ಮಾಡ್ಕೋಬೋದು. ಸೊ ನಾನೀಗ ಇಂಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡೆ, 3 ವೋಟ್ ಆಗಿದೆ. ಈ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಪ್ರತಿಯೊಬ್ಬರು ಕೂಡ ಈ ಒಂದು ವೋಟಿಂಗನ್ನು ಮಾಡ್ಬೋದು. ಇದರಿಂದ ಅವರ ಒಪಿನಿಯನ್ನ ತಿಳ್ಕೊಬೋದು, ಅಥವಾ ನೀವೇನಾದರೂ ಕ್ವಶನ್ ಮಾಡಿದರೆ ಆ ಒಂದು ಕ್ವಶನ್ ಆನ್ಸರ್ನು ಕೂಡ ಅವರಿಂದ ಪಡ್ಕೋಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಟಿಪ್ಸ್ ಹಾಗೆ ಟ್ರಿಕ್ಸ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ಚಾನೆಲ್ನ ಮಾತ್ರ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಕನ್ನಡ ಚಾನೆಲ್ನ ಪ್ರೋತ್ಸಾಹಿಸಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.